ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ವರದಿ ಸಲ್ಲಿಕೆ ಸಂಜೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಮಹತ್ವದ ಸಚಿವ ಸಂಪುಟ ಸಭೆ ಸಚಿವರ ಅಭಿಪ್ರಾಯವನ್ನ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಳ್ತಾರೆ ಮುಂದಿನ ಕ್ರಮಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಿಕ್ಕೆ ಸಿದ್ಧತೆಗಳಾಗ್ತಾ ಇದೆ ಸಂಪುಟ ಸಭೆಯಲ್ಲಿ ವರದಿಗೆ ವಿರೋಧ ಬರುವಂತಹ ಸಾಧ್ಯತೆ ಇದೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರ ಅಭಿಪ್ರಾಯವನ್ನ ಪಡೆಯಲಿಕ್ಕೆ ಸಿಎಂ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಬಟ್ ನಮ್ಮ ಸಮಾಜದ್ದು ಯಾಕಂದ್ರೆ ಹಲವಾರು ಸಮಾಜಗಳು ನಮ್ಮಲ್ಲಿ ನೂರ ನೂರು ಒಳಪಂಗಡಗಳದವ ತೊಂಬತ್ತೊಂಬತ್ತು ಒಳಪಂಗಡಗಳದವ ನಮ್ಮಲ್ಲಿ ಒಳಪಂಗಡಗಳಲ್ಲಿ ಸಹಜವಾಗಿ ರಿಸರ್ಶನ್ ಸಲಾಗಿ ಹಲವಾರು ಮಂದಿ ಕಂಬಾರು ಕುಂಬಾರು ಬಡಿಗ್ಯಾರು ಆಮ್ಯಾಗ ಇವನ್ ಹಡಪ್ದವರು ಮಡಿವಾಳರು ಹಲವಾರು ಸಮಾಜಗಳು ಸಣ್ಣ ಸಣ್ಣ ಸಮಾಜಗಳೆಂದು ಯಾಕಂದ್ರೆ ಸಹಜವಾಗಿ ಅವರ ಆರ್ಥಿಕ ಪರಿಸ್ಥಿತಿ ಭಾಳ ಕೆಳಮಟ್ಟಕ್ಕಿದ್ದಂಥ ಟೈಮ್ನಲ್ಲಿ ಅವಾಗ ಏನಾಯ್ತು ರಿಸರ್ಷನ್ ಮಾಡಿದಂಥ ಟೈಮ್ನಲ್ಲಿ ಹಿಂದೂ ಅಂತ ಬರ್ಕೋರಿ ಹಿಂದೂ ಕುಂಬಾರ ಅಂದು ಬರ್ಕೋರಿ ಅವಾಗ ಏನಾದ್ರು ಆಟೋಮೆಟಿಕ್ ಲಿಂಗಾಯತ ಅನ್ನೋ ಶಬ್ದನ ಅವ್ರದ್ದು ಹೋಗ್ಬಿಡ್ತು ಈ ವ್ಯವಸ್ಥೆಯಲ್ಲಿ ಆದಂತ ಅನ್ಯಾಯ ಈ ವ್ಯವಸ್ಥೆಯಲ್ಲಿ ಆದಂತ ಅನ್ಯಾಯ ಇವತ್ತು ಅದನ್ನ ಇದೇನಾಗುತ್ತೆ ಇಡೀ ಸಮಾಜ ಕೆಲಸ ಆಗೋದು ಬೇಡ ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ನಾವು ಲಿಂಗಾಯತ್ ಸಮಾಜನ ಇನ್ನೊಂದ್ಸಲ ಪರಿಗಣಿಸಿ ಅದು ಅವೈಜ್ಞಾನಿಕವಾಗಿ ಆಗೈತಿ ಎಲ್ಲ ಸಮಾಜ ಎಲ್ಲ ಒಳ ಪಂಗಡಗಳನ್ನ ಒಂದು ಗೂಡಿಸಿ ಮಾಡ್ತಾ ಅದಕ್ಕೆ ಅವೈಜ್ಞಾನಿಕವಾಗಿ ಸಮೀಕ್ಷೆ ಅಂತ ಈಗ ಹೇಳ್ತಾ ಇದೀರಾ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಯಸ್ತೀರಾ ನಾವು ಈಗಾಗಲೇ ಅರ್ಜಿ ಕೊಟ್ಟೆ ಅವ್ರಿಗೆ ಅರ್ಜಿ ಕೊಟ್ಟು ಇದನ್ನ ಮಾಡಬೇಡ್ರಿ ಅಂತ ಹೇಳಿ ತೆಗೆ ಜನಗಣತಿಗೆ ನಮ್ಮ ವಿರುದ್ಧ ಇಲ್ಲ ಜನಗಣತಿ ಮಾಡ್ರಿ ಇದು ಇನ್ನ ಪರಿಗಣಿಸಿ ಮಾಡಿರಿ ಅಂತ ಹೇಳಿದ್ರು ನಿಮ್ಮ ಆರೋಪ ಇದ್ರು ಕೂಡ ಮುಖ್ಯಮಂತ್ರಿಗಳು ವರದಿ ಸ್ವೀಕಾರ ಮಾಡಿದ್ದಾರೆ ಈಗ ಸಂಪುಟ ಸಭೆಯಲ್ಲಿ ಆದ ನಂತರ ಅಥವಾ ಅದಕ್ಕೂ ಮುಂಚೆ ಏನ್ ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಾ ಮುಖ್ಯಮಂತ್ರಿಗಳಿಗೆ ಏನಾಗುತ್ತೆ ಎಲ್ಲರೂ ಏನಾಗುತ್ತೆಲ್ಲ ಕೂಡ್ತಾರೆ ಸಾಕಷ್ಟು ಮಂದಿ ಅದರ ಎಲ್ಲರೂ ಕೂಡ ಇನ್ನು ನಿಮ್ಮ ಆ ವರದಿ ಅವೈಜ್ಞಾನಿಕ ಅನ್ನುವಂತಹ ನಿಮ್ಮ ಹೇಳಿಕೆಗೆ ಬದಲಾಗಿರ್ತೀರಾ ಯಾಕಂದ್ರೆ ಅದು ಮೇಲ್ನೋಟಕ್ಕೆ ಅಥವಾ ಜೊತೆಗೆ ನಮ್ಮಲ್ಲಿ ಇದ್ದಂತ ದಾಖಲೆಗಳನ್ನು ನೋಡಿದಂತ ಟೈಮ್ ನಲ್ಲಿ ದಾಖಲೆ ಪರಿಶೀಲನೆ ಮಾಡಿದಂತ ಟೈಮ್ ಅದು ಅವೈಜ್ಞಾನಿಕವಾಗಿ ಇದ್ದಂಥದ್ದು ಅದ್ ಕಾಣುತ್ತೆ ಈ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಅದಕ್ಕೆ ಮಾಡಬಾರ್ದಾಗಿತ್ತು ಅಂತ ಅನಿಸ್ತಾ ಇದೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡಬಾರ್ದಿತ್ತು ಯಾಕಂದ್ರೆ ನಮ್ಮ ಸಮಾಜದಿಂದ ಜೊತೆಗೆ ವೀರ್ಶಾವ ಮಹಾಸಭಾದವರು ಕೊಟ್ಟರು ಆಮೇಲೆ ಹಲವಾರು ಸ್ವಾಮೀಜಿಗಳು ಕೂಡ ಇದ್ರ ಬಗ್ಗೆ ಒತ್ತು ಒತ್ತು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ರೀತಿಯ ಒಕ್ಕಲಿಗ ಒಕ್ಕಲಿಗ ಗೌಡರು ಕೂಡ ಅವರು ಕೂಡ ಕೊಟ್ಟರು ಗೌಡ ಗೌಡ ಗೌಡರು ಕೂಡ ಇದರಲ್ಲಿ ಒಂದ್ಸಲ ಪರಿಗಣಿಸಿ ನಮ್ಮ ಪ್ರಶ್ನೆ ಜಾರಿ ಮಾಡಿದರೆ ವರದೇಶಿ ಶಿಫಾರಸುಗಳನ್ನು ಲೋಕಸಭೆ ಮೇಲೆ ಡ್ಯಾಮೇಜ್ ಆಗುತ್ತಾ ಮುಂದೆ ಮುಂದ ಇದು ವಿನಯ್ ಕುಲಕರ್ಣಿ ಅವರ ಮಾತುಗಳು ಇವರು ವರದಿ ಸ್ವೀಕಾರ ಮಾಡಲೇಬಾರ್ದಾಗಿತ್ತು ಮುಖ್ಯಮಂತ್ರಿಗಳು ಯಾಕಂದ್ರೆ ಇದು ಅವೈಜ್ಞಾನಿಕವಾಗಿದೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಪಬ್ಲಿಕ್ ಟಿವಿ ಬೆಂಗಳೂರು ಇದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮಾತು ಕೇವಲ ವಿನಯ್ ಕುಲಕರ್ಣಿ ಮಾತ್ರ ಅಲ್ಲ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸುವಂತಹ ಬಹುತೇಕ ಶಾಸಕರು ಸಚಿವರುಗಳ ಅಭಿಪ್ರಾಯ ಇದೇ ಆಗಿದೆ ಈಗಾಗಲೇ ಆ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಬೇಕು ಸ್ವೀಕಾರ ಆಗಬೇಕು ಅಂತ ಹೇಳಿ ಹೆಚ್ ಆಂಜನೇಯ ಆಗಿರಬಹುದು ಎಚ್ ಸಿ ಮಹದೇವಪ್ಪ ಆಗಿರಬಹುದು ಜಮೀರ್ ಅಹಮದ್ ಖಾನ್ ಆಗಿರಬಹುದು ಇವೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ ಅಹಿಂದ ನಾಯಕರು ಅಂತ ಹೇಳಿ ಏನೇನು ಗುರುತಿಸ್ಕೊಂಡಿದ್ದಾರೆ ಅಥವಾ ಹಿಂದ ವರ್ಗದಲ್ಲಿ ಏನು ಗುರುತಿಸಿಕೊಂಡಿದ್ದಾರೆ ಅವರು ಮತ್ತೊಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರುಗಳು ಇದಕ್ಕೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು ಈ ಬೆನ್ನಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಇದೆ ಏನೆಲ್ಲ ಬೆಳವಣಿಗೆಗಳಿಗೆ ಈ ವಿಚಾರ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ